ವೀಕ್ಷಕರೇ, ಸ್ವಾತಂತ್ರ್ಯ ದಿನಾಚರಣೆ ಅಂದಾಗ ನಮಗೆ ನೆನಪಾಗುವುದು ಸ್ವಾತಂತ್ರ್ಯ ಹೋರಾಟಗಾರರು. ಅದರಲ್ಲಿ ಮುಖ್ಯವಾಗಿ ನಾವು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತನಾಡಲೇಬೇಕು. ಕರಾವಳಿ ಕರ್ನಾಟಕದಲ್ಲಿಯೂ ಕೂಡ ವೀರ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದವರು. ಅಂತವರಲ್ಲಿ ಒಬ್ಬರು ರಾಣಿ ಅಬ್ಬಕ್ಕ, ವೀರ ವನಿತೆ, ಚಲಗಾತಿ ಮಹಿಳೆ. ರಾಣಿ ಅಬ್ಬಕ್ಕನ ಪಾತ್ರದಲ್ಲಿ ಇದೀಗ ನಿಮ್ಮ ಮುಂದೆ ಬರಲಿದ್ದಾರೆ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ಇಲ್ಲಿನ ವಿದ್ಯಾರ್ಥಿನಿ ಪೂರ್ವಿ ಕೋಟ್ಯಾನ್. ಕನ್ನಡ ನಾಡಿನ ನನ್ನ ಎಲ್ಲಾ ಸ್ನೇಹಿತರೇ, ನಿಮಗೆ ನನ್ನ ಪರಿಚಯವಾಯಿತೆ? ನಾನು ಬಹಳ ಹಿಂದೆ, ಅಂದರೆ ಸುಮಾರು 15ನೇ ಶತಮಾನದಲ್ಲಿ ಪರಕೀಯರ ದಾಳಿಯ ವಿರುದ್ಧ ಗಂಡದೆಯಿಂದ ಹೋರಾಡಿದ ವೀರ ಮಹಿಳೆ ರಾಣಿ ಅಬ್ಬಕ್ಕ. ರಾಣಿ ಅಬ್ಬಕ್ಕ ರಣಗಚ್ಚೆ ಹಾಕಿ ಖಡ್ಗ ಜಳಪಿಸಿದರೆ ಕಡಲಿಗೆ ಕಡಲೆ ಹುಚ್ಚೆದ್ದು ಅಬ್ಬರಿಸುತ್ತಿತ್ತು. ಪೋರ್ಚುಗೀಸರಂತಹ ಪೋರ್ಚುಗೀಸರ ಎದೆಯೇ ಕಂಪಿಸುತ್ತಿತ್ತು. ಬನ್ನಿ ಕೇಳಿ ನನ್ನ ಸ್ವಾಭಿಮಾನದ ಕಥೆಯ, ತುಳುವರ ವೀರ ಪರಂಪರೆ ಕಥೆಯ. ನಾನು ಹುಟ್ಟಿದ್ದು ಕ್ರಿಸ್ತ ಶಕ ಶಕ 1525ರಲ್ಲಿ. ಬಾಲ್ಯದಲ್ಲಿಯೇ ತಂದೆ ತಾಯಿಯರನ್ನು ಕಳೆದುಕೊಂಡ ನಾನು ಉಳ್ಳಾಲದ ಕಡಲು ತಡೆಯಲ್ಲಿ ಗಂಡು ಮಗಳಾಗಿ ಬೆಳೆದೆ. ಮುಂದೆ ನನ್ನನ್ನು ಮಂಗಳೂರಿನ ಲಕ್ಷ್ಮಪ್ಪರಸ ಬಂಗರಾಜನ ಜೊತೆ ವಿವಾಹ ಮಾಡಿಕೊಡಲಾಯಿತು. 1544ರಲ್ಲಿ ನನಗೆ ಉಳ್ಳಾಲದ ರಾಣಿಯಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಆ ಸಮಯದಲ್ಲಿಯೇ ದೂರದ ಯುರೋಪಿನಿಂದ ಬಂದ ದುಷ್ಟ ಪೋರ್ಚುಗೀಸರು ಮಂಗಳೂರಿನ ಬಂದರ ಪ್ರದೇಶವನ್ನು ನಾಶ ಮಾಡಿದ್ದರು. ಆದರೆ ನಾನು ಕಪ್ಪ ನೀಡಲು ಮುಂದಾಗದೆ 1555ರಲ್ಲಿ ಪೋರ್ಚುಗೀಸ್ ಸೇನೆಯನ್ನು ಕಡಲ ಮಧ್ಯದಲ್ಲೇ ಸರ್ವನಾಶ ಮಾಡಿದೆ. ನನ್ನ ವಿರುದ್ಧ ಸೇಡು ತೀರಿಸಿಕೊಳ್ಳಲು 1558ರಲ್ಲಿ ಪೋರ್ಚುಗೀಸರ ಸೇನಾಪತಿ ಆಂಟೋನಿಯೋ ಇಡೀ ಉಳ್ಳಾಲದ ಪಟ್ಟಣಕ್ಕೆ ಬೆಂಕಿ ಹಚ್ಚಿದ. ಎಲ್ಲವನ್ನು ಕಳೆದುಕೊಂಡ ನಾನು ಒಂದು ಮಸೀದಿಯಲ್ಲಿ ಆಶ್ರಯವನ್ನು ಪಡೆದೆ. ಅದೇ ದಿನ ರಾತ್ರಿ ಅಳಿದುಳಿದ ಸೈನಿಕರನ್ನು ಸೇರಿಸಿಕೊಂಡು ಪೋರ್ಚುಗೀಸ್ ಸೈನ್ಯದ ಮೇಲೆ ದಾಳಿ ಮಾಡಿದೆ. ಪೋರ್ಚುಗೀಸ್ ನೌಕಾಪಡೆಯ ನಾಯಕ ಮಸ್ಕರೇನಸ್ ಈ ಯುದ್ಧದಲ್ಲಿ ಸಾವನ್ನಪ್ಪಿದ. ಉಳ್ಳಾಲದ ಬಂದರನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾ ಬಂದೆ. 1570ರಲ್ಲಿ ಪೋರ್ಚುಗೀಸರು ಮತ್ತೆ ಉಳ್ಳಾಲದ ಮೇಲೆ ದಂಡೆತ್ತಿ ಬಂದರು. ಆದರೆ ದುರಂತವೇನೆಂದರೆ ಈ ಬಾರಿ ನನ್ನ ಗಂಡ ಲಕ್ಷ್ಮಪ್ಪರಸ ಮತ್ತು ಮಂಗಳೂರಿನ ಕಾಮರಾಯ ವೈರಿಗಳ ಜೊತೆ ಕೈಗೋಡಿಸಿ ನನ್ನ ವಿರುದ್ಧವೇ ಮಸರತ್ತು ನಡೆಸಿದರು. ಆದರೆ ನಾನು ಕೊನೆ ಉಸಿರಿರುವ ತನಕ ರಣಚಂಡಿಯಾಗಿ ವೈರಿಗಳನ್ನು ಸದೆಬಡಿದೆ. ನನ್ನನ್ನು ಜೀವಂತವಾಗಿ ಬಂಧಿಸಬೇಕೆಂಬ ಪೋರ್ಚುಗೀಸರ ದುರಾಸೆ ಕೊನೆಗೂ ಕೈಗೂಡಲೇ ಇಲ್ಲ. ತುಳುನಾಡಿನ ಸ್ವಾಭಿಮಾನ ರಕ್ಷಣೆಗಾಗಿ ನಾನು ನನ್ನ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿದೆ. ನನ್ನಂಥ ದೇಶಾಭಿಮಾನಗಳ ಕನಸಿನ ಫಲವಾಗಿ, ತ್ಯಾಗ ಬಲಿದಾನಗಳ ವರವಾಗಿ ಇಂದು ಭಾರತಾಂಬೆ ಸ್ವತಂತ್ರರಾಗಿದ್ದಾಳೆ. ಚಿರಂತನವಾಗಿರಲಿ ಕನ್ನಡಿಗರ ಸ್ವಾಭಿಮಾನ, ಅಮರವಾಗಲಿ ಭಾರತಾಂಬೆಯ ಸ್ವಾತಂತ್ರ್ಯ. ರಾಣಿ ಅಬ್ಬಕ್ಕನ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ಮಾತನಾಡಿದ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ಇಲ್ಲಿನ ವಿದ್ಯಾರ್ಥಿನಿ ಪೂರ್ವಿ ಕೋಟಾನ್ಗೆ ಧನ್ಯವಾದಗಳು.